ನನ್ನ ಪುಸ್ತಕದ ಬಗ್ಗೆ ಇನ್ನೊಂದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ನನ್ನ ವಿಶ್ವೇಶ್ವರ ಭಟ್ರದ್ದು ಕೇಳ್ತಾ ಹೋದರೆ ವಿಶ್ವೇಶ್ವರ ಭಟ್ರು ಏನೇನು ಅವ್ರನ್ನೆಲ್ಲ ನೀವು ಒಳ್ಳೆ ಬರಹಗಾರ ಅಂತ ಮಾತ್ರ ನೋಡಿದ್ರಿ ಒಳ್ಳೆಯ ಸಂಪಾದಕ ಅಂತ ನೋಡಿ ನೋಡ್ದು ನೋಡಿದ್ದೀರಿ ಆದರೆ ಅವರು ಪತ್ರಿಕೋದ್ಯಮದಲ್ಲಿ ಅವರ ತಂತ್ರಗಾರಿಕೆನ ನೀವು ನೋಡಿಲ್ಲ ಬರವಣಿಗೆ ವಿಚಾರದಲ್ಲೂ ಕೂಡ ಅದನ್ನೆಲ್ಲ ನಾನು ಬಹಳ ಮುಕ್ತವಾಗಿ ಕೆಲವೊಂದು ಹೇಳೋಕ್ಕಾಗಲ್ಲ ಆದರೆ ಭೈರಪ್ಪನವರು ಬಗ್ಗೆನೇ ಒಂದು ಇನ್ಸಿಡೆಂಟನ್ನು ಹೇಳಬೇಕು ಎರಡು ಸಾವಿರದ ಆರಲ್ಲಿ ಮತಾಂತರದ ವಿರುದ್ಧ ಒಂದು ಚರ್ಚೆಯನ್ನು ಆರಂಭ ಮಾಡಿದ್ರು ಭಟ್ರು ಭೈರಪ್ಪನವ್ರನ್ನ ಕನ್ವಿನ್ಸ್ ಮಾಡ್ರು ನೀವೇ ಬರೀಬೇಕು ಅಂತ ಹೇಳಿ ಫ್ರಂಟ್ ಪೇಜಲ್ಲಿ ಲೀಡ್ ಸ್ಟೋರಿ ಮತಾಂತರದ ಬಗ್ಗೆ ಚರ್ಚೆ ಪ್ರಾರಂಭ ಆಯಿತು ಪ್ರಾರಂಭ ಆದ ಕೂಡಲೇ ಅವತ್ತು ಎಂಥ ರೆಸ್ಪಾನ್ಸ್ ಬಂತು ಅಂತೇಳಿ ಹೇಳಿದರೆ ಅನ್ಬಿಲಿವಲ್ ಆ ಥರ ರೆಸ್ಪಾನ್ಸ್ ಬಂತು ರೆಸ್ಪಾನ್ಸ್ ಎಲ್ಲ ಬಂದಾದ ನಂತರ ಆಮೇಲೆ ಒಂದಷ್ಟೆಲ್ಲ ಈ ಕ್ರೈಸ್ತ ಪಾದ್ರಿಗಳು ಅವರು ಇವರೆಲ್ಲ ತಗಾದೆ ತೆಗಿಲಿಕ್ಕೆ ಶುರು ಮಾಡಿದರು ಹಾಗಾಗಿ ಇನ್ನೊಂದು ಆಲ್ಟರ್ನೇಟಿವ್ ಒಪಿನಿಯನ್ ಏನಿದೆಯಲ್ಲ ಅದನ್ನು ಕೂಡ ಪ್ರಕಟ ಮಾಡಬೇಕು ಅಂತ ಯೋಚನೆಯನ್ನು ಕೂಡ ಬಂತು ಬಹುಶಃ ಅದು ಬುಧವಾರ ಪ್ರಕಟ ಮಾಡಿದ್ದೀವಿ ಗುರುವಾರ ಮತ್ತು ಅದಕ್ಕೆ ಇನ್ನೊಂದು ಮುಖವನ್ನು ಕೂಡ ಕೊಡುವಂತಹ ಲೇಖನವನ್ನು ಪ್ರಕಟ ಮಾಡಬೇಕು ಕ್ರೈಸ್ತ ಪಾದ್ರಿಗಳು ಬಹಳ ಜನ ಅದಕ್ಕೆಲ್ಲ ವಿರೋಧಿಸ್ತಾ ಇದ್ದಾರೆ ಬಿಷಪ್ಗಳು ವಿರೋಧಿಸ್ತಾ ಇದ್ದಾರೆ ಹಾಗಾಗಿ ಅದಕ್ಕೂ ಒಂದು ವೇದಿಕೆಯನ್ನು ಕೊಡಬೇಕು ಅಂತ ಲೇಖನ ಬರೀರಿ ಅಂತಂದರೆ ಯಾವ ಪಾದ್ರಿಗಳು ರೆಡಿ ಇಲ್ಲ ಯಾವ ಬಿಷಪ್ಪು ರೆಡಿ ಇಲ್ಲ ಕೊನೆಗೆ ಏನಪ್ಪ ಮಾಡಬೇಕು ಯಾರೋ ಅನ್ಯತಾ ಭಾವಿಸ್ಬೇಡಿ ಇವತ್ತು ಭಟ್ಟದ ಅದೊಂದು ಸೀಕ್ರೆಟ್ ನಾನು ಹೇಳಬೇಕು ಆವತ್ತು ನನಗೆ ಕರೆದು ನೀನು ಒಂದು ಕೌಂಟ್ರ್ ಬರೆದು ಬ ಭೈರಪ್ಪನವ್ರಿಗೆ ಅಂದರು ಹಾಗೆ ನನಗೆ ಬರೀಲಿಕ್ಕೆ ಕೇಳಿದ್ರು ನಾನು ಯಾವುದೇ ಕಾರಣಕ್ಕೂ ಭೈರಪ್ಪನವ್ರ ವಿರುದ್ಧ ಪೆನ್ನತ್ತ ಸಾಧ್ಯನೇ ಇಲ್ಲ ಅಂತಂದು ಆಮೇಲೆ ನನಗೆ ಏನೇನೋ ಅದಕ್ಕೆ ಇನ್ನೂ ಏನೇನು ಫೋನ್ ಬಂತು ಎಲ್ಲ ಹೇಳಿ ಕೊನೆಗೆ ಕನ್ವಿನ್ಸ್ ಆಗಿ ನಾನು ಏನು ಬರಿಬೇಕು ಅಂತಲೂ ಕೂಡ ಹೇಳ್ಕೊಟ್ರು ಆಮೇಲೆ ಕೊನೆಗೆ ನಾನೇನು ಮಾಡಿದೆ ಜಾನ್ ಡಿಸೋಸ್ ಅನ್ನೋ ಹೆಸರಿನಲ್ಲಿ ಒಂದು ಆರ್ಟಿಕಲ್ ಬರೆದೆ ಇವತ್ತು ಆ ಸತ್ಯ ಹೇಳಬೇಕಾಗಿದೆ ಆಮೇಲೆ ಅದಕ್ಕೆ ಅದಾಯಿತು ಗುರುವಾರ ಅದು ಪ್ರಕಟವಾಯ್ತು ಮತ್ತು ಶುಕ್ರವಾರ ಇನ್ನೊಂದು ಪ್ರಕಟ ಶನೋ ಭಾನುವಾರಕ್ಕೆ ಬಂತು ಭಾನುವಾರ ಬಂದರೆ ವಿಶ್ವೇಶ್ವರ ಭಟ್ರ ಆತ್ಮೀಯ ಸ್ನೇಹಿತರಾಗಿರುವಂಥ ರವಿ ಬೆಳಗರವರು ಒಂದು ಲೇಖನವನ್ನು ಬರೆದ್ರು ಲೇಖನದ ಹೆಡ್ಲೈನ್ ಆಗಿತ್ತು ಅಂತಂದರೆ ಬೈರಪ್ಪನವರನ್ನು ಅತ್ಯಂತ ತೀಕ್ಷ್ಣವಾಗಿ ಅತ್ಯಂತ ಅಸಭ್ಯವಾಗಿ ಭಾಷೆಯನ್ನು ಬಳಸಿ ಒಂದು ಒಂದು ಪ್ರಹಾರ ನಡೀತು ಅದರಲ್ಲಿ ಅದು ಬಂದಾದ ಕೂಡಲೇ ಅದು ಹೇಗಿತ್ತು ಹೇಳಿದ್ರೆ ರವಿ ಬೆಳಗಿರೆ ಏನೇ ಬಹಳ ಭಾಳ ಆಗಿ ಬರೆಯೋರು ಆಗ ಅದು ಆ ಲೇಖನ ಪ್ರಕಟವಾದ ನಂತರ ಪಬ್ಲಿಕ್ ಒಪಿನಿಯನ್ನು ಮತಾಂತರ ವಿರುದ್ಧವಾಗಿದ್ದು ಆ ಅವರು ಬರೆದಾದ ಕೂಡಲೇ ಇಲ್ಲ ರವಿ ಹೇಳ್ತಾ ಇರೋದು ಸರಿ ಅಲ್ವಾ ಅನ್ನೋ ರೀತಿಯಲ್ಲಿ ಒಂದು ರೀತಿ ಒಪಿನಿಯನೇ ಚೇಂಜ್ ಆಗಲಿಕ್ಕೆ ಶುರುವಾಯಿತು ಸರಿ ಅದನ್ನು ಮತ್ತೆ ಸರಿ ದಾರಿ ತರಬೇಕಲ್ಲ ಆ ಸರಿದಾರಿ ತರಬೇಕು ಅಂತಂದಾಗ ಭಟ್ರು ನಾನು ಶನಿವಾರ ನನ್ನೊಂದು ಫೋರ್ ವೀಲರ್ದು ಟೆಸ್ಟಿಂಗಿಗೆ ಹೋಗಿದ್ದೀನಿ ಹೋಗಿ ಬಂದ ಸಂಜೆ ಎಲ್ಲ ಏನೋ ಈಗ ನಮ್ಮ ಸ್ನೇಹಿತರೆಲ್ಲ ಸಿಕ್ಕಿದ್ದು ಒಂದು ಪಾರ್ಟಿನ ಮಾಡಿ ಮರುಗು ಮರ್ಕೊಂಬಿಟ್ಟಿದ್ದೀನಿ ಭಟ್ರು ಹತ್ತು ಗಂಟೆ ಆದರೂ ಬೆಳಗ್ಗೆ ಕಾಲ್ ಮಾಡ್ತಾಯಿದ್ರೆ ನಾನು ಫೋನ್ ತೊಗೊಂಡಿಲ್ಲ ಆಮೇಲೆ ಯಾಕೆ ನೋಡ್ತೀನಿ ಭಟ್ರು ಕಾಲು ರವಿ ಬೆಳಗ್ಗೆ ಆರ್ಟಿಕಲ್ ಓದಿದ್ಯಾ ಅಂತ ಸರಿ ಇವತ್ತು ಎಲ್ಲ ಹೇಳ್ತಾ ಇದ್ದೀನಿ ಸರ್ ಮುಕ್ತವಾಗಿ ಬರ್ದಿ ಓದಿದ್ಯಾ ಅಂತಂದರು ಸರ್ ನಾವು ಓದಿಲ್ಲ ಅಂತಂದೆ ಆಮೇಲೆ ಓ ಫಸ್ಟ್ ಪೇಪರ್ ತಂದು ಓದುವಂದರು ಆಮೇಲೆ ಓದಿದೆ ಓದಿ ಆದಮೇಲೆ ನೋಡಿ ಪರಿಸ್ಥಿತಿ ಹಿಂಗಿದೆ ಇದನ್ನು ಸರಿ ದಾರಿ ತರಬೇಕು ಕೌಂಟ್ರ್ ಮಾಡುವಂತಂದು ಭೈರಪ್ಪನವ್ರ ವಿರುದ್ಧ ಒಂದು ಸರಿ ಬರದೆ ಅದಾದಮೇಲೆ ರವಿ ಬೆಳಗಿಯರ್ ವಿರುದ್ಧ ಮತ್ತೊಂದು ಸರಿ ಆಯಿತು ಕೌಂಟ್ರ್ ಮಾಡ್ಬೇಕು ನಾನು ಹೇಳಿದೆ ಸರ್ ಅದರೊಳಗಡೆ ಭಾಳ ಕೆಟ್ಟ ಶಬ್ದಗಳನ್ನೆಲ್ಲ ಬಳಸಿದ್ದೀನಿ ನೀವು ಕೂಡ ನನಗೆ ಪರ್ಸನಲ್ ಅಟ್ಯಾಕ್ ಮಾಡಕ್ಕೆ ಬಿಡಬೇಕು ಅಂತಂದೆ ಆಮೇಲೆ ಫಸ್ಟ್ ಬರೀ ಬರೀ ಅಂತೇಳಿ ಕನ್ವಿನ್ಸ್ ಮಾಡಿರು ಅದರೊಳಗಡೆ ಭೈರಪ್ಪನವ್ರ ಬಗ್ಗೆ ಏನೇನು ಬರೆದ್ರು ಅದೆಲ್ಲ ಆಗೋದಿಲ್ಲ ನಿಮಗೆ ಕೊನೆಗೆ ಏನೋ ಎಂಥದ್ದು ವರ್ಜಿನ್ ಐಲ್ಯಾಂಡ್ಸ್ ಅಂತ ಏನೇನೋ ಅವ್ರು ಬಹಳ ಗೊಂದಲಯುತವಾಗಿ ಭಾಳ ತಾನೇ ಮೇಧಾವಿ ಅಂತ ಇದ್ದರು ಬರೆದಿದ್ರು ಆಮೇಲೆ ಕೊನೆಗೆ ನಾನೊಂದು ಲೇಖನ ಒಂದು ದೀರ್ಘ ಲೇಖನ ಸಂಜೆ ಭಟ್ರು ಒಂದು ಆರೂವರೆಗೆ ಆಫೀಸಿಗೆ ಬಂದರು ಅಷ್ಟರೊಳಗಡೆ ಒಂದು ಎಂಟು ಪೇಜು ಎ ಫೋರ್ನಲ್ಲಿ ಬರೆದಿಟ್ಟಿದ್ದೆ ಒಂದು ನೆಗೆಷನ್ ಎಮ್ನಿಸಮ್ ಇನ್ ಇಂಡಿಯಾ ಅಂತೇಳಿ ಕಾನ್ರಾಡ್ ಎಲ್ಸ್ಟು ದ ಬುಕ್ ರೈಸ್ ಆ್ಯಂಡ್ ಆಫ್ ರೋಮನ್ ಎಂಪೈರು ಎಲ್ಲದನ್ನು ಕೋಟ್ ಮಾಡಿಬಿಟ್ಟು ಅವ್ರ ಬಗ್ಗೆ ಒಂದು ಇದನ್ನು ಒಂದು ಆರ್ಟಿಕಲನ್ನು ಬರೆದೆ ನಾನು ಬರೆದು ಪಾಯಿಂಟ್ ಬೈ ಪಾಯಿಂಟ್ ರಿಬರ್ಟ್ ಮಾಡಿದೆ ಅದರೊಳಗಡೆ ರವಿ ಬೆಳಗೇರಿ ಅವರು ಏನು ಮಾಡಿದ್ರು ಅಂತೇಳಿ ಹೇಳಿದರೆ ಹಿಂದೂಗಳ ಜನಸಂಖ್ಯೆ ವಾಕರಿಕೆ ಹುಟ್ಟಿಸುವಷ್ಟಿದೆ ಅಂತ ಬರೆದಿದ್ರು ನಾನು ಅದಕ್ಕೆ ಒಂದೇ ಒಂದು ಪದೊಳಗಡೆ ಒಂದು ಪರ್ಸನ್ ಅಟ್ಯಾಕ್ ಮಾಡಕ್ಕೆ ಬಿಡಬೇಕು ಅಂತ ಕೇಳಿದ್ದೆ ಭಟ್ರಿಗೆ ಸರ್ ನಾವಾಗ ನನಗೆ ಬಿಡಬೇಕು ಅಂತ ಹೇಳಿ ಮತ್ತು ಅದಕ್ಕೊಂದು ಸೆಂಟೆನ್ಸು ಮರೆದಿದ್ದೆ ನಾನು ಹಿಂದೂಗಳ ಜನಸಂಖ್ಯೆ ವಾಕರಿಕೆ ಹುಟ್ಟಿಸುವಂತಿದೆ ಅಂತ ಹೇಳ್ತಿದ್ರಲ್ಲ ಸ್ವಾಮಿ ಇದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು ನೀವು ಮೂರು ಮಕ್ಕಳ ತಂದೆ ನಾಲ್ಕನೇ ಸಿದ್ಧವಾಗಬೇಕಾದ್ರೆ ಇದು ನೆನಪಾಗಲಿಲ್ವಾ ಅಂತ ಬರೆದು ಬಿಟ್ಟಿದ್ದೆ ಅದನ್ನು ಕಟ್ ಮಾಡಿಸಿದ್ರು ಆಯಿತಾ ಆ ಥರದ್ದು ಕೆಲಸದ್ದು ಕೂಡ ನಾನು ಮಾಡಿದ್ದೀನಿ ಭಟ್ರು ಏನು ಅಂತಲೇ ಹೇಳಿದರೆ ಒಂದು ಏನೋ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ಒಂದು ಲಾಜಿಕಲ್ ಅಂಡಿಗೆ ತೊಗೊಂಡೋಗ್ಬೇಕು ಅದನ್ನು ಪಬ್ಲಿಕ್ಕಿಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದಕ್ಕೆ ಬಹಳ ಶ್ರಮವನ್ನು ಹತ್ತಿರ ಒಬ್ಬರು ಸಂಪಾದಕರಾಗಿ ಅವರು ಒಂದು ಒಳ್ಳೆಯ ರೈಟ್ರು ಮಾತ್ರ ಅಲ್ಲ ಒಬ್ಬ ಒಂದು ಪತ್ರಿಕೆ ಒಬ್ಬ ಸಂಪಾದಕನಾಗಿಯೂ ಕೂಡ ಅವ್ರ ಶ್ರಮ ಎಷ್ಟಿತ್ತು ಅಂತಲೇ ನಿಮ್ಗೆ ಇಮ್ಯಾಜಿನ ಮಾಡೋಕ್ಕಾಗಲ್ಲ